ನಮಸ್ಕಾರ ವೀಕ್ಷಕರೇ. ಮಧುಮೇಹ ಅಂದರೆ ಡಯಾಬಿಟಿಸ್. ವೀಕ್ಷಕರೇ, ಇವತ್ತು ವರ್ಲ್ಡ್ ಡಯಾಬಿಟಿಸ್ ಡೇ. ಆದರೆ ಈ ಡಯಾಬಿಟಿಸ್ ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ವ್ಯಾಪಿಸ್ಬಿಟ್ಟಿದೆ ಅಂತಂದರೆ ಇದರ ಪರಿಣಾಮವನ್ನು ಊಹಿಸೋದಕ್ಕೂ ಕೂಡ ಅಸಾಧ್ಯ ಅನ್ನೋ ರೀತಿಯಾಗಿದೆ. ಮಧುಮೇಹ ಪ್ರಪಂಚದಾದ್ಯಂತ ಜನರ ಮೇಲೆ ಪರಿಣಾಮ ಬೀರೋ ಗಂಭೀರ ಆರೋಗ್ಯ ಸಮಸ್ಯೆಯಾಗಿದೆ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆದಾಗ ಇದು ಮೂತ್ರಪಿಂಡದ ಕಾಯಿಲೆ ಅಥವಾ ಪಾರ್ಶ್ವವಾಯುಗಳಂತಹ ಗಂಭೀರ ಸಮಸ್ಯೆಗಳಿಗೆ ಆಹ್ವಾನ ಕೊಡುತ್ತೆ. ಅದಕ್ಕಾಗಿಯೇ ಈ ಭಯಾನಕ ರೋಗದ ಬಗ್ಗೆ ಜಾಗೃತಿ ಮೂಡಿಸೋದು ಮುಖ್ಯ ಆಗ್ಬಿಟ್ಟಿದೆ. ಮಧುಮೇಹದ ತೊಡಕುಗಳನ್ನು ಎತ್ತಿ ತೋರಿಸೋದಕ್ಕೆ ಮತ್ತು ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಬೆಂಬಲದೊಂದಿಗೆ 1991ರಲ್ಲಿ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೌಂಡೇಶನ್ ಈ ದಿನವನ್ನು ಆರಂಭ ಮಾಡಿತು. ಹಾಗಾದರೆ ಈ ದಿನವನ್ನು ಯಾಕೆ ಆಚರಿಸಲಾಗುತ್ತೆ? ವಿಶ್ವ ಮಧುಮೇಹ ದಿನ ಜಾಗತಿಕ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಮಧುಮೇಹದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅವಕಾಶವನ್ನು ಒದಗಿಸುತ್ತೆ ಮತ್ತು ಈ ಮೂಲಕ ಮಧುಮೇಹವನ್ನು ತಡೆಗಟ್ಟುವಿಕೆ, ರೋಗ ನಿರ್ಣಯ ಮತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಈ ವರ್ಷದ ವಿಶ್ವ ಮಧುಮೇಹ ದಿನದ ಥೀಮ್ ಏನಪ್ಪ ಅಂತಂದರೆ ಮಧುಮೇಹ ಶಿಕ್ಷಣಕ್ಕೆ ಪ್ರವೇಶ ಮತ್ತು ಆರೈಕೆಗೆ ಪ್ರವೇಶಕ್ಕೆ ವಿಶೇಷ ಒತ್ತು ನೀಡುತ್ತೆ. ಹೌದು, ನವೆಂಬರ್ 14ರಂದು WHO ಮಧುಮೇಹದ ಸವಾಲುಗಳನ್ನು ಹೈಲೈಟ್ ಮಾಡೋದಲ್ಲದೆ ಮುಖ್ಯವಾಗಿ ಮಧುಮೇಹ ಔಷಧಗಳು ಮತ್ತು ಆರೈಕೆಯ ಪ್ರವೇಶಗಳನ್ನು ಹೆಚ್ಚಿಸೋದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ. WHO ವಿಶ್ವ ಮಧುಮೇಹ ದಿನದ ಚಟುವಟಿಕೆಗಳು ಮತ್ತು ಅದರಿಂದ ಬಳಲ್ತಾ ಇರುವಂತಹ ಜನರ ಸಮಸ್ಯೆಗಳನ್ನು ಗುರುತಿಸುವಂತಹ ನಿಟ್ಟಿನಲ್ಲಿ ಜಾಗತಿಕ ಮಧುಮೇಹ ಕಾಂಪ್ಯಾಕ್ಟ್ನ ವರ್ಗಿನ ಸಮಸ್ಯೆಗಳನ್ನು ಒಳಗೊಂಡಿರುತ್ತೆ. ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡೋದಕ್ಕೆ ಚಿಕಿತ್ಸೆ ಮತ್ತು ಆರೈಕೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಇದು ಜಾಗತಿಕ ಪ್ರಯತ್ನ ಆಗಿದೆ. ಇನ್ನು ಮಧುಮೇಹದ ಬಗ್ಗೆ ಒಂದಷ್ಟು ಆತಂಕಕಾರಿ ಅಂಕಿಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. 1980ರಲ್ಲಿ ಮಧುಮೇಹ ರೋಗಿಗಳ ಸಂಖ್ಯೆ 108 ಮಿಲಿಯನ್ ಆಗಿತ್ತು. ಇದು 2014ರಲ್ಲಿ 422 ಮಿಲಿಯನ್ಗೆ ಏರಿತು. ಹೆಚ್ಚಿನ ಆದಾಯದ ದೇಶಗಳಿಗಿಂತ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಏಕಾಏಕಿ ಹೆಚ್ಚು ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಮಧುಮೇಹ, ಕುರುಡುತನ, ಮೂತ್ರಪಿಂಡ ವೈಫಲ್ಯ, ಹೃದಯಾಘಾತ, ಪಾರ್ಶ್ವವಾಯು ಮತ್ತು ಕಾಲು ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ. ಇದು ಕ್ರಮೇಣ ದೇಹವನ್ನು ದುರ್ಬಲಗೊಳಿಸುತ್ತೆ. ಹಾಗಾಗಿ ನಾವು ಈ ರೋಗಕ್ಕೆ ಬಲಿಯಾಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. 2000 ಮತ್ತು 2019ರ ನಡುವಿನ ವಯಸ್ಸಿಗೆ ಅನುಗುಣವಾಗಿ ಮಧುಮೇಹದಿಂದ ಮರಣ ಹೊಂದಿದವರ ಪ್ರಮಾಣ 3% ಹೆಚ್ಚಳ ಆಗಿದೆ. ಇದು ಆಘಾತಕಾರಿ ಅಂಕಿಅಂಶ. 2019ರಲ್ಲಿ ಮಧುಮೇಹ ಮತ್ತು ಅದರ ಸಂಬಂಧಪಟ್ಟಂಥ ಮೂತ್ರಪಿಂಡ ಕಾಯಿಲೆಯಿಂದ ಅಂದಾಜು 2 ಮಿಲಿಯನ್ ಜನ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಮಧುಮೇಹವನ್ನು ತಪ್ಪಿಸೋದು ಹೇಗೆ ಅನ್ನೋದು $1 ಬಿಲಿಯನ್ ಪ್ರಶ್ನೆ. ಅದಕ್ಕೂ ಕೂಡ ಒಂದಷ್ಟು ಉತ್ತರಗಳು, ಟಿಪ್ಸ್ಗಳಿದೆ. ಆರೋಗ್ಯಕರ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆಗಳು, ಸಾಮಾನ್ಯ ದೇಹದ ತೂಕವನ್ನು ಕಾಪಾಡಿಕೊಳ್ಳೋದು ಮತ್ತು ತಂಬಾಕು ಸೇವನೆಯನ್ನು ತಪ್ಪಿಸೋದು Type 2 ಮಧುಮೇಹವನ್ನು ತಡೆಗಟ್ಟುವ ಪ್ರಮುಖ ಮಾರ್ಗಗಳು. ಕೆಲವರಿಗೆ ಆನುವಂಶಿಕ ಕಾರಣಗಳಿಂದ ಕೂಡ ಮಧುಮೇಹ ಬರುತ್ತೆ, ಆದರೂ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ. ಹೌದು ವೀಕ್ಷಕರೇ, ನೀವು ಕೂಡ ಜಾಗೃತರಾಗಿರಿ, ಮಧುಮೇಹದಿಂದ ದೂರ ಇರಿ. ಮಧುಮೇಹ ಬಂದರೆ ಚಿಂತೆ ಮಾಡಬೇಡಿ, ಒಂದಷ್ಟು ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನು, ಜೀವನ ಶೈಲಿಯನ್ನು, ಆಹಾರ ಪದ್ಧತಿಯನ್ನು ಅನುಸರಿಸಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.